ನಿನ್ನೆ ದಿವಸ ಒಂದು ಇದನ್ನ ನನ್ನ ಕ್ಷೇತ್ರದಲ್ಲಿ ನನಗೆ ಹೇಳಿಲ್ಲ, ನನಗೆ ಮಾಹಿತಿ ಇಲ್ಲದಲೇ ಒಂದು ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ. ಮತ್ತೆ 12ನೇ ತಾರೀಕು ಕೂಡ ಒಂದು ಕಾರ್ಯಕರ್ತರ ಸಮಾವೇಶನ ಏನೋ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಕರೆದಿಲ್ಲ. ಬಟ್ ದಿವಸ ಮಾತನಾಡ್ತಾರೆ, ನಿರ್ಧಾರ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡು ಅಂತ. ನಾನೇನು ನಿರ್ಧಾರನೇ ಮಾಡಿಲ್ಲ. ನನ್ನ ನಿರ್ಧಾರ ನನ್ನ ಕ್ಷೇತ್ರದ ಜನತೆಯ ಸಮಾವೇಶನ ಕರೆದು ಅಲ್ಲಿ ಏನು ಜನ ತೀರ್ಮಾನ ಹೇಳ್ತಾರೆ ಆ ತೀರ್ಮಾನಕ್ಕೆ ಬದ್ಧ ಅಂತಕ್ಕಂಥ ನಿರ್ಧಾರನ ನಾನು ತಗೊಂಡ್ಬಂದಿದ್ದೀನಿ. ಹೊರತು ನನ್ನ ಕ್ಷೇತ್ರದ ಜನ ಕೇಳಿದ್ರೆ ನಾನು ಯಾವ ನಿರ್ಧಾರನೂ ತಗೊಳ್ಳೋದಿಲ್ಲ. ಆದರೆ ನನ್ನನ್ನು ಬಿಟ್ಟು ನನ್ನನ್ನು ಕರೀದಲ್ಲನೆ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಮಾವೇಶ ಮತ್ತು ಕಾರ್ಯಕರ್ತರ ಸಮಾವೇಶ ನಿನ್ನೆ ನಡೆಸಿದ್ದಾರೆ, ನನಗೆ ಕರೆದಿಲ್ಲ. 12ನೇ ತಾರೀಕು ನನಗೆ ಕರೆದಿಲ್ಲ. ನಂದೇನೋ ಫೋಟೋ ಹಾಕಿದಾರಂತೆ ನನಗೆ ಗೊತ್ತಿಲ್ಲ. ನಾನು ಕ್ಷೇತ್ರದ ಶಾಸಕ ಇದ್ದಮೇಲೆ ನಾನು ಸಮಾವೇಶ ನಡೆಸಬೇಕು, ಕಾರ್ಯಕರ್ತರ ಸಭೆ ನಡೆಸಬೇಕು. ನನ್ನ ಕ್ಷೇತ್ರದ ಕಾರ್ಯಕರ್ತರ ಸಭೆ ಆಗೋವರೆಗೂ ಅವ್ರು ಕಾಯಬೇಕಾಯಿತು, ಕಾಯ್ತಾ ಇಲ್ಲ. ಮೊದಲೇ ಅವರು ಸಮಾವೇಶನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 4-5 ತಿಂಗಳ ಹಿಂದೆನೆ ಒಬ್ಬ ವ್ಯಕ್ತಿ ನನಗೆ ಸೀಟ್ ಆಗಿದೆ, ನನಗೆ JDSನಿಂದ ಸೀಟ್ ಕೊಟ್ಟಿದ್ದಾರೆ, ನಾನು JDSನಿಂದ ನಿಲ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನನ್ನ ಕ್ಷೇತ್ರದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಚಾರ ಮಾಡ್ಕೊಂಡು ಅವ್ರು ತಿರುಗ್ತಾ ಇದ್ದಾರೆ, ಅವ್ರ ಜೊತೆ ಇವರು ಹೋಗಿದ್ದಾರೆ, ನಮ್ಮ ಪಕ್ಷದ ವರಿಷ್ಠರು ಹೋಗಿದ್ದಾರೆ. ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ನನಗೆ ಈ ರೀತಿ ಸುಮ್ಮನೆ ನಾಮಕಾವಸ್ಥೆ ಕರೀತಾ ಅವರೇನೋ. ಅವನು ಕಾಂಗ್ರೆಸ್ನಲ್ಲಿದ್ದ ಮನುಷ್ಯ, ಕಾಂಗ್ರೆಸ್ನಿಂದ ಅವನನ್ನು ಸೇರಿಸ್ಕೋಬೇಕಾದ್ರೂ ನನ್ನನ್ನೇನು ಕೇಳಲಿಲ್ಲ, ನನ್ನನ್ನೇನು ಕೇಳಲೇ ಇಲ್ಲ. ಕಳೆದ ಸಾರಿ ಕಾಂಗ್ರೆಸ್ ಟಿಕೆಟಿಗೆ ಟ್ರೈ ಮಾಡಿದ್ದ ಮನುಷ್ಯ ಒಬ್ಬ ಅಶೋಕ್ ಅಂತ, ನಾನೇ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಕಾಲದಲ್ಲೇ ಗೆದ್ದಿದ್ರು. ಅವ್ರು ಮಾಡಿದರು, ಅವರು ಈ ಕಾಂಗ್ರೆಸ್ಸಿಗೆ ಸೇರಿದ್ದಾರೆ. ಮಾತಿಗೆ ಮಾತ್ರ ನಾವು ಎಲ್ಲ ಸೇರಿ ಗೆಲ್ಲಿಸ್ತೀವಿ, ನೀವು JDS ಅಲ್ಲೇ ಉಳಿರಿ ಅಂತಾರೆ. ಬಟ್ ಎಲ್ಲ ಕಡೆನೂ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಕೊನೆಗಳಿಗೆನಲ್ಲಿ ಇವ್ರದೇ ಒಂದು ಗುಂಪು ಚೇಂಜ್ ಆಗಿ ಮಾಡಿದರೆ ಏನು ಮಾಡೋದು ರಾಜಕೀಯದಲ್ಲಿ? ಇವರು ಆ ಥರ ಇದ್ದರು. ನಾನು ಹೇಳಿದ್ದೀನಿ, ನನ್ನ ನಿರ್ಧಾರ ತಗೊಂಡೋರು ನಿಮ್ಗೆ ಹೇಳ್ತೀನಿ, ನನ್ನ ಕ್ಷೇತ್ರದ ಜನ ಏನು ಹೇಳ್ತಾರೆ ಅದು ಕೇಳ್ತೀನಿ ಅಂತ ಹೇಳಿದ್ರು ಮಾಡ್ತಾರೆ. ಯಾವುದೋ 1 ವರ್ಷದಿಂದ 2 ವರ್ಷದಿಂದ ಯಾರೋ ಬಂದು ನಿಲ್ತಾರೆ ಅವ್ರು ನಿಲ್ತಾರೆ ಅಂತ ಅಂದಾಗ ಆಡುಭಾಷೆನಲ್ಲಿ ಎಲ್ಲೋ ಕೂತ್ಕೊಂಡು ಮಾತಾಡಿರ್ತೀವಿ, ಏ ಬಿಡಯ್ಯ ಕಾಂಗ್ರೆಸ್ನಲ್ಲಿ ಮಿತ್ರರು ನಾನು ಎಳ್ಳ 50,000 ಲೀಡಲ್ಲಿ ಗೆಲ್ತೀನಿ ನಾನು ಅಲ್ಲಿತ್ರುವೆ ಅಂತ ನಾನು ಅಂದಿದ್ದೀನಿ. ಅದು ಯಾರೋ ಟೇಪ್ ಮಾಡ್ಕೊಂಡಿದ್ದಕ್ಕೆಲ್ಲ 1 ವರ್ಷದಿಂದೋ ಎಲ್ಲ ಯಾವಾಗ ಅಂದಿದ್ದೋ ಅದನ್ನು ಈಗ ನಿಮಗೆ ತಂದು ಕೊಟ್ಟಿದ್ದಾರೆ. ನೀವು TV ಅವರು ಮತ್ತು ಇದರಲ್ಲೆಲ್ಲ ಯಾಕೆ ಇಂಥ ಒಂದು 1,000,000-1,00,000 ನಡೀತಾ ಇರ್ತದೆ ದಿವಸಕ್ಕೆ, ನಂದು ಒಬ್ಬನೇ ಯಾಕೆ ಹಾಕ್ತಿರೋ ನನಗೆ ಗೊತ್ತಿಲ್ಲ. ನಾನು ಏನು ಆಡುಭಾಷೆಯಲ್ಲಿ ನಾನೇನು ತಪ್ಪು ಮಾತಾಡಿದ್ದೀನಿ? ಹೌದಯ್ಯ ಕಾಂಗ್ರೆಸ್ಸಿಂದ ನಿಂತರೂ ನಾನು ಗೆಲ್ತೀನಿ ಬಿಡ್ರಿ, ಯಾರು ಬಂದ್ರೂ ಅಲ್ಲಿ ನಿಂತರೂ ಗೆಲ್ತೀನಿ ಬಿಡ್ರಿ ಅಂತ ಅಂದಿದ್ದೀನಿ. ಇಷ್ಟು ಅನುಭವ ರಾಜಕೀಯದಲ್ಲಿ ಇದು ಮಾ ತಪ್ಪು ಅಂತ ನಾನೇನು ಮಾಡೋಕ್ಕಾಗಲ್ಲ. ಇಲ್ಲ ಉದ್ದೇಶ ಇದೆಯೋ ಇಲ್ವೋ ಅನ್ನೋದನ್ನು ನನ್ನ ಕ್ಷೇತ್ರ ಜನ ಹೇಳಬೇಕು ಅಂತ ಹೇಳಿದ್ದೀನಲ್ಲ ನಾನು. ಅವ್ರು ಒಂದು ವೇಳೆ ನಾನು ಸಮಾವೇಶ ಕರಿತೀನಿ, ಇಲ್ಲ ವೋಟ್ ಹಾಕರ್ ಅವರು ಯಾರು, ನಾನು ಕಂಟೆಸ್ಟ್ ಮಾಡೋದು ಬಿಡೋದು ಅವ್ರನ್ನ ಕೇಳಿ ಮಾಡಬೇಕು. ಅವ್ರು ಹೇಳ್ದಂಗೆ ನಡ್ಕೊಂಡು ಹೋದ್ರೆ ನಾಳೆ ಬೆಳಿಗ್ಗೆ ಓಟು ಇಲ್ಲ ಇದು ಇಲ್ಲ. ನಾನು ಯಾವ್ದ್ರಿಂದ ಅವರೇ ನಿರ್ಧಾರ ಮಾಡಬೇಕು, ನನ್ನ ಕ್ಷೇತ್ರದ ಜನಮೇ ನಿರ್ಧಾರ ಮಾಡಬೇಕು, ನಮ್ಮ ಮುಖಂಡರುಗಳೇ ನಿರ್ಧಾರ ಮಾಡಬೇಕು. ಇಲ್ಲಿ ಯಾರು ಹೌದು ಅವ್ರು ಹೇಳಿ ನಮ್ಮ ಕಾರ್ಯಕರ್ತರು, ನಾನು ಮುಂದುವರಿತೀನಿ. ಕಾಂಗ್ರೆಸ್ ಏನಂದ್ರೆ ಕಾಂಗ್ರೆಸ್ ಸೇರ್ತೀನಿ, ನಿಲ್ಲಬೇಡ ಚುನಾವಣೆಗೆ ಅಂದ್ರೆ ಮಲ್ಲಿರ್ತೀನಿ. ಬಿಜೆಪಿಗೆ ಒಂದು ಸೇರಲ್ಲ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.